Hi, hello friends, ellarigu namaskara, Rekha Aduge channel ge swagata. Banni ivattu easy mushroom chukka recipe madok torskortini. Idon sarpa different agi gravy type irutte. So pepper alaki spicy agi super agi madok torskortini. Idanna neevu chapati, paratha, roti gala super combination ootu jothe nenchkontinakku super agirutte. Iga yav riti madod anta nodko barana. Modlige nan mushroom na chana clean madi cut madi itkondidini. Idu yav riti clean madod annodanna nanu Rekha talent channel alli hakidini. Adu link ಕೆಳಗಡೆ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಈಗ ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು 3 ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೊತ ಇದ್ದೀನಿ. ಸೊ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನೀವು ಜಾಸ್ತಿ ಈರುಳ್ಳಿ ಕೂಡ ಹಾಕೋಬೋದು, ಯಾಕಂದರೆ ಇದು ಸೈಡ್ ಡಿಶ್ ಗ್ರೇವಿ ಅಲ್ವಾ, ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ. ಈರುಳ್ಳಿ ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಆದಮೇಲೆ ಈಗ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತ ಇದ್ದೀನಿ. ಇದಕ್ಕೆ ಪೇಸ್ಟ್ ಹಾಕೋಬೋದು, ಮತ್ತು ಬೆಳ್ಳುಳ್ಳಿ ಶುಂಠಿನ ಜಜ್ಬಿಟ್ ಕೂಡ ಹಾಕೋಬೋದು, ಅದು ಇನ್ನೂ ಸೂಪರ್ ಆಗಿರುತ್ತೆ. ನಿಮ್ಗೆ ಯಾವ ಥರ ಅನುಕೂಲನೋ ಆ ಥರ ಹಾಕೊಳ್ಳಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು 30 ಸೆಕೆಂಡ್ ಫ್ರೈ ಮಾಡಿದ್ಮೇಲೆ ಒಂದು ಮೀಡಿಯಂ ಸೈಜ್ ಟೊಮೊಟೊನ ಕಟ್ ಮಾಡಿ ಹಾಕೊತ ಇದ್ದೀನಿ. ಈ ರೆಸಿಪಿಗೆ ಜಾಸ್ತಿ ಟೊಮೊಟೊ ಬೇಕಾಗೋದಿಲ್ಲ. ಸೊ ನೀವೇನಾದರೂ ಇವಾಗ ನಾನು 1 ಪ್ಯಾಕೆಟ್ ಮಶ್ರೂಮ್ ಯೂಸ್ ಮಾಡ್ತಾ ಇದ್ದೀನಿ, ನೀವು 2 ಪ್ಯಾಕೆಟ್ ಯೂಸ್ ಮಾಡೋದಾದರೂ ಕೂಡ ಒಂದೇ ಟೊಮೊಟೊ ಹಾಕ್ಕೊಳ್ಳಿ. ಈಗ ನೋಡಿ ನಾನು ಮಶ್ರೂಮ್ ಹಾಕೊತ ಇದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಸೊ ಯಾವ ರೀತಿ ಕ್ಲೀನ್ ಮಾಡೋದಂತ ಚಾನಲ್ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಒಂದ್ಸರಿ ನೋಡಿ. ಈಗ ಈ ಮಶ್ರೂಮ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮಶ್ರೂಮ್ಗೆ ಜಾಸ್ತಿ ನೀರು ಬೇಕಾಗೋದಿಲ್ಲ, ಮತ್ತು ಬೇಯೋದಕ್ಕೂ ಟೈಮ್ ಜಾಸ್ತಿ ತೊಗೊಳೋದಿಲ್ಲ. ಸೊ ಇದು ಈರುಳ್ಳಿನಲ್ಲಿ ಫ್ರೈ ಮಾಡೋವಾಗನೇ ನೀರು ಬಿಟ್ಕೊಳ್ಳುತ್ತೆ. ಸೊ ಇದನ್ನು ನೀರು ಬಿಟ್ಕೊಂಡಾಗ ಅದರಲ್ಲೇ ಒಂದು ಅರ್ಧ ಭಾಗ ಬೇಯುತ್ತೆ, ಆದರೆ ಸಿಮ್ಮಲ್ಲಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಪೌಡರ್ ರೆಡಿ ಮಾಡಬೇಕು. ಈಗ ಒಂದು ಮಿಕ್ಸಿ ಜಾರ್ಗೆ 1 ಟೀಸ್ಪೂನ್ ಜೀರಿಗೆ ಹಾಕೊತಿದ್ದೀನಿ, ಹಾಗೆ ಇಲ್ಲೇ 1 ಟೀಸ್ಪೂನ್ ಪೆಪ್ಪರ್ ಅಂದರೆ ಮೆಣಸುಕಾಳು ಹಾಕೊತ ಇದ್ದೀನಿ, 1 ಟೀಸ್ಪೂನು ಸೋಮ್ಕಾಳು ಹಾಕೊತ ಇದ್ದೀನಿ. ಸೊ 3 ಹಾಕೊಂಡಿದ್ದನ್ನು ಸ್ವಲ್ಪ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಬರ್ತೀನಿ. ನುಣ್ಣಿಗೆ ಪೌಡ್ರ್ ಮಾಡ್ಕೋಬೋದು, ಇದೊಂದು ಸ್ವಲ್ಪ ತರ್ತರಿಯಾಗಿ ಮಾಡ್ಕೊಬಂದಿದ್ದೀನಿ. ಈಗ ಇದು ಸೈಡ್ಗೆ ಇಟ್ಟಿದ ಮೇಲೆ ಸೊ ಮಶ್ರೂಮಲ್ಲೇ ನೀರೆಲ್ಲ ಬಿಟ್ಟು ಚೆನ್ನಾಗಿ ಒಂದು ಅರ್ಧ ಭಾಗ ಬೆಂದಿದೆ. ಈಗ ಇದಕ್ಕೆ ನಾನು ಒಂದು 1/2 ಟೀಸ್ಪೂನ್ ಉಪ್ಪು ಹಾಕೊತ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ 1/2 ಟೀಸ್ಪೂನ್ ಅರಿಶಿನ ಪುಡಿನೂ, 1 ಟೀಸ್ಪೂನ್ ಅಚ್ಚಕ್ಕ ಖಾರದ ಪುಡಿ ಹಾಕೊತ ಇದ್ದೀನಿ. ಸೊ 1 ಟೀಸ್ಪೂನ್ ಖಾರದ ಪುಡಿ ಸರಿ ಹೋಗುತ್ತೆ. ಹಾಗೆ 1 ಟೀಸ್ಪೂನ್ ಗರಂ ಮಸಾಲೆ ಹಾಕೊತ ಇದ್ದೀನಿ, ಮತ್ತು ರುಬ್ಬಿರೋಂಥ ಪೌಡರ್ ಇದೆಲ್ಲ ಸೇರಿದ್ರೆ 1 ಟೇಬಲ್ಸ್ಪೂನ್ ಆಗೋಷ್ಟು ಪೌಡರ್ ಸಿಗುತ್ತೆ. ಸೊ ಯಾಕಂದರೆ ನಾವು ಟೀಸ್ಪೂನ್ ಲೆಕ್ಕದಲ್ಲಿ ತೊಗೊಂಡಿರೋದಲ್ವ, 1 ಟೇಬಲ್ಸ್ಪೂನ್ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ಇದೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಸ್ಪೈಸಸ್ಸಲ್ಲಿ ಸ್ವಲ್ಪ ಹಸಿ ಘಾಟ್ ಇರುತ್ತಲ್ವ, ಇದನ್ನು ಚೆನ್ನಾಗಿ ಒಂದು 30 ಸೆಕೆಂಡ್ ಈ ಥರ ಫ್ರೈ ಮಾಡಿಕೊಂಡ್ರೆ ಸೊ ಒಳ್ಳೆ ಕಲರು ಬರುತ್ತೆ, ನೀವೇ ನೋಡ್ತಾ ಇರ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋವಾಗನೇ ಇದು ಸ್ವಲ್ಪ ಗ್ರೇವಿ ಥರ ಇದೆ ನೋಡೋದಕ್ಕೆ, ಆದ್ರೂ ಇದಕ್ಕೆ 1/2 ಕಪ್ ಆಗೋಷ್ಟು ನೀರು ಹಾಕೊತ ಇದ್ದೀನಿ. ನೀರು ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಇದು ಇನ್ನೂ ಸ್ವಲ್ಪ ಬೇಯಬೇಕು, ಆಲ್ರೆಡಿ ಇದು ಒಂದು 1/2 ಭಾಗ ಬೆಂದಿರುತ್ತೆ, ಇನ್ನೊಂದು ಸ್ವಲ್ಪ ಬೇಯಬೇಕಲ್ಲ. ಆದರೆ ಇದನ್ನು ಯಾವ ರೀತಿ ಬೇಯಿಸ್ಬೇಕಂದ್ರೆ ಸೊ ಈ ಟಿಪ್ಸ್ನ ಫಾಲೋ ಮಾಡಿ ಸ್ಟೌವ್ನ ಸಿಮ್ಮಲ್ಲೇ ಇಟ್ಕೊಂಡು ಒಂದು 10 ನಿಮಿಷ ಸೊ ಕಡಿಮೆ ಊರಿನಲ್ಲೇ ಬೇಯಿಸ್ಕೋಬೇಕು. ಮಧ್ಯದಲ್ಲಿ ಸೌಟಿಂದ ಒಂದು 2-3 ಸರಿ ತಿರುಗಿಸ್ಕೊಡಿ, ಯಾಕಂದರೆ ತಲೆ ಹಿಡಿಬಾರ್ದು. ಸೊ ಅದೇ ರೀತಿ ಒಂದು 10 ನಿಮಿಷ ಆದಮೇಲೆ ಇವಾಗ ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಮಶ್ರೂಮ್ ಚುಕ್ಕ ರೆಡಿಯಾಗಿದೆ ಅಂತ. ತಿನ್ನೋದಕ್ಕಂತೂ ಸ್ಪೈಸಿಯಾಗಿ ಸೂಪರ್ ಆಗಿರುತ್ತೆ. ನಿಮಗೇನಾದರೂ ಖಾರ ಕಡಿಮೆ ಬೇಕಂದರೆ ಮಾತ್ರ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಈಗ ಕೊನೆಯಲ್ಲಿ ಕರ್ಬೇವಿನ ಸೊಪ್ಪು ಹಾಕೊತ ಇದ್ದೀನಿ. ಸೊ ನೀರೆಲ್ಲ ಡ್ರೈ ಆಗಿ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಟಿದೆಯಲ್ಲೋ, ಇವಾಗ ರೆಡಿಯಾಗಿದೆ ಅಂತ ಅರ್ಥ ಇದು. ಈಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ. ಸೂಪರ್ ಆಗಿರುತ್ತೆ ಪರೋಟ ಜೊತೆಗೆ, ಚಪಾತಿ ಜೊತೆಗೆ, ಮತ್ತು ನೀವು ಏನಾದರೂ ರೋಟಿ ಮಾಡಬೇಕಂದ್ರೆ ಅಥವಾ ಬೆಳಗ್ಗೆ ಉಳಿದಿರೋ ಅಂಥ ಅನ್ನ ಇದ್ದರೆ ಅದಕ್ಕೆ ಇದನ್ನು ಮಿಕ್ಸ್ ಮಾಡಿ ಕೂಡ ತಿನ್ಬೋದು, ಸೂಪರ್ ಆಗಿರುತ್ತೆ ಕಾಂಬಿನೇಷನು. ಸೊ ಮಶ್ರೂಮ್ ಇಷ್ಟಪಡೋರು ಖಂಡಿತ ಆಲ್ರೆಡಿ ಎಲ್ಲ ಥರ ರೆಸಿಪಿ ಹಾಕಿದ್ದೀನಿ, ನೀವು ಒಂದ್ಸರಿ ನನ್ನ ಚಾನಲಲ್ಲಿ ಚೆಕ್ ಮಾಡಿ ಅದನ್ನು ಈ ರೆಸಿಪಿನ ಒಂದ್ಸರಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಸೊ ನಿಮಗೂ ಯಾವ ರೀತಿ ಬಂತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ಇದೇ ರೀತಿ ಹೊಸ ವೀಡಿಯೋಗೋಸ್ಕರ, ಹೊಸ ಹೊಸ ಡಿಫ್ರೆಂಟ್ ಕುಕ್ಕಿಂಗ್ಗೋಸ್ಕರ ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.